एवन न्यूज में आप सभी दर्शकों का स्वागत है। मैं आपके साथ इलियास बड़ेघर। MRW, VRW और URW के कई मांगों के चलते आज इनके कार्यकर्ताओं द्वारा बीजापुर जिला अधिकारी ऑफिस के सामने राज्य विकल चेतन कर्नाटका राज्य वक्कुट संगठन की ओर से प्रदर्शन करके इनकी मांगों को जल्द से जल्द पूरा करने का आग्रह किया गया। बोलो भारत माता की, बोलो कर्नाटक माता की, MRW ಒಕ್ಕೂಟಕ್ಕೆ ವಿಕಲಚೇತನರ MRW ಒಕ್ಕೂಟಕ್ಕೆ ಡಬ್ಲ್ಯೂ ಹಾಗೂ VRW URW ಒಕ್ಕೂಟದ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಏಕಕಾಲಕ್ಕೆ ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸುತ್ತಿದ್ದೇವೆ। ನಮ್ಮ ವಿವಿಧ ಬೇಡಿಕೆಗಳು ಕೂಡ ಇವೆ। ಬೇಡಿಕೆಯಲ್ಲಿ ಮುಖ್ಯವಾದದ್ದು ನಮ್ಮನ್ನೆಲ್ಲ VRW ಮತ್ತು MRW URWಗಳನ್ನು ಕಾಯಂಗೊಳಿಸಬೇಕು। ಅದರ ಜೊತೆಗೆ ಮಾನ್ಯ ಗೌರವಾನ್ವಿತ ನಿರ್ದೇಶಕರಾದಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿರ್ದೇಶಕರಾದಂಥ ಲತಾ ಕುಮಾರಿ ಮೇಡಮ್ ಅವರನ್ನು ವರ್ಗಾವಣೆ ಮಾಡುವಂಥ ಹುನ್ನಾರ ನಡೀತಾ ಇದೆ। ಅವ್ರನ್ನ ವರ್ಗಾವಣೆ ಮಾಡಬಾರದು, ಯಾಕಂತಂದ್ರೆ ಅವರು ಇರುವುದರಿಂದ ವಿಕಲಚೇತನ ಸಾಕಷ್ಟು ಅಭಿವೃದ್ಧಿ ಆಗಿದೆ। ಇನ್ನೂ ಒಂದು ವರ್ಷ ಅವರು ಕೊಡ್ತಾ ಇದ್ದೇವೆ। ಅದರ ಜೊತೆಗೆ ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕಂತ ನಾವು ಮಾನ್ಯ ಜಿಲ್ಲಾಧಿಕಾರಿಗಳೇನು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ। SK ಗಾಡ್ಯನ್ ಸರ್, ನಮಸ್ಕಾರಗಳು। ಇವತ್ತಿನ ದಿವಸ ನಾವು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಡುವ ಒಂದು ಕೆಲಸವನ್ನು ಹಮ್ಮಿಕೊಂಡಿದ್ದೀವಿ। ಕಾರಣ ಏನಂತಂತಂದ್ರೆ, ಸುಮಾರು 15 ವರ್ಷಗಳಿಂದ URW, MRW ಮತ್ತು VRW ಸೇವೆ ಸಲ್ಲಿಸ್ತಾ ಇದ್ದೀವಿ। ಅವರನ್ನು ಇಲ್ಲಿವರೆಗೂ ಪರ್ಮನೆಂಟ್ ಮಾಡ್ಕೊಳ್ಳುವಂಥ ಕೆಲಸ ನಡೀತಾ ಇಲ್ಲ। ಯಾಕಂದ್ರೆ ಅಂಗವಿಕಲರನ್ನ ಅಂದರೆ ಸರ್ಕಾರ ತುಂಬ ಕಡೆಗಣಿಸಿಬಿಟ್ಟಿದೆ। ಅದೇ ಸಲಿಂದ ಇವತ್ತಿನ ದಿವಸ ಏನಂದ್ರೆ, ನಾವು ಎಲ್ಲ MRW, URW ಮತ್ತು VRW ಏನು ಮಾಡಾಕತ್ತೀವಿ, ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ। ವಿವಿಧ ಬೇಡಿಕೆಗಳಂತಂದ್ರೆ, ಒಂದು ಪರ್ಮನೆಂಟ್ ಮಾಡ್ಕೊಳ್ಳೋದು, ಎಲ್ಲ VRW, URW, MRW ಪರ್ಮನೆಂಟ್ ಮಾಡ್ಕೊಳ್ಳೋದು, ಕೆಲವೊಂದು ಮಾರ್ಗಸೂಚಿಗಳನ್ನು ತರಬೇಕಂತ। ಯಾಕಂದ್ರೆ ಹೆಣ್ಮಕ್ಳು ಇರ್ತಾರೆ, ಅವರಿಗೆ ಹೆರಿಗೆ ಭತ್ಯೆ ಕೊಡ್ತಾ ಇಲ್ಲ, ಸಾಕಷ್ಟು ನಮ್ಮನ್ನು ಕಡೆಗಣಿಸ್ಲಾಕತ್ತಾರೆ। ಇವತ್ತಿನ ದಿನ ನೋಡ್ಬೇಕಂದ್ರೆ, ಈ ವಿಕಲಚೇತನರಿಗೆ ಎಲ್ಲರಿಗೆ ಕುಟುಂಬಗಳದಾವ್ರಿ, ಒಂದು ಗ್ಯಾಸಿನ ರೇಟ್ ಇವತ್ತು 1100 ರೂಪಾಯಿ ಅದ, 1100 ರೂಪಾಯಿ ವಿಕಲಚೇತನರಿಗೆ ಬರೋದು, URW ಬರೋದು ಏನಂತಂದ್ರೆ 900 ರೂಪಾಯಿ ಪೆನ್ಷನ್ ತಗೋತಾರೆ ಇವ್ರು, ಬರೇ 1400 ರೂಪಾಯಿ, ಇದ್ರೊಳಗೆ ಒಂದು ತಿಂಗಳದ ಬಜೆಟ್ ನಡೆಸ್ಬೇಕು ನಾವೆಲ್ಲರೂ, ಅದಕ್ಕೆ ನಮ್ಗೆ ಸಾಲ್ತಾ ಇಲ್ಲ। ಅದೇ ಸಲಿಂದ ಏನಂದ್ರೆ, ನಮ್ಮನ್ನೆಲ್ಲರನ್ನು ಪರ್ಮನೆಂಟ್ ಮಾಡ್ಕೋಬೇಕು, ಮತ್ತೇನದು ಕಾಯಂಗೊಳಿಸ್ಕೊಂಡು ನಮಗೆ ವೇತನವನ್ನು ಹೆಚ್ಚು ಮಾಡ್ಕೋಬೇಕು। ಹಾಗಾಗಿ ಮತ್ತೆ ಅಲ್ಲದೆ ನಮ್ಮ ಈ ಒಂದು ಅಂಗವಿಕಲರ ನಿರ್ದೇಶಕರು ಏನಿದ್ದಾರಲ್ಲ, ಲತಾ ಕುಮಾರಿ ಅವರು ತುಂಬ ಈ ಒಂದು ವಿಕಲಚೇತನರ ಬಗ್ಗೆ ಕಾಳಜಿಯನ್ನು ಹೊಂದಾರ, ಅವ್ರನ್ನ ನಾವು ವರ್ಗಾವಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹುನ್ನಾರ ನಡೀತಾ ಇದೆ। ಅದಕ್ಕೆ ಅವ್ರನ್ನ ವರ್ಗಾವಣೆ ಮಾಡಬಾರ್ದು, ಯಾಕಂದ್ರೆ ಅವರಿದ್ರೆ ವಿಕಲಚೇತನರು ಎಲ್ಲರೂ ಒಂದು ಉತ್ತೇಜನ ಹೊಂದ್ತಾರ ಅನ್ನೋ ಒಂದು ನಿಟ್ಟಿನೊಳಗೆ ಅವರನ್ನು ಈ ಮುಂದುವರಿಸಬೇಕು, ಈ ಒಂದು ಕೆಲಸದೊಳಗೂ ಮುಂದುವರಿಸಬೇಕಂತ ಈ ಮೂಲಕ ನಾನು ಮನವಿ ಮಾಡ್ಕೋತಾ ಇದ್ದೀನಿ। ಈ ಒಂದು ವೇಳೆ ಈ MRW, VRW ಮತ್ತು URW ಕಾಯಂಗೊಳಿಸಿದೆ ಅಂದ್ರೆ, ಈ ಒಂದು ಹೋರಾಟ ಕಾಯಂಗೊಳಿಸುವವರೆಗೂ ಮುಂದುವರಿತಾ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ। ಕಸ್ತೂರಿ ಬೂದಿಹಾಳ್ ಅಂತೇಳಿ, URW, ಸಿಟಿ URW. ನಾವು ಇವತ್ತಿನ ದಿನದಲ್ಲಿ ವಿಜಯಪುರ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ನಾವು CM ಅವರಿಗೆ ಮನವಿ ಕೊಡ್ತಾ ಇದ್ದೇವೆ। ಈ ಮನವಿ ಯಾತಕ್ಕಾಗಿ ಅಂದ್ರೆ, ನಾವು URW, MRW, URW ಈಗ ಸತತವಾಗಿ 15 ವರ್ಷಗಳ ಕಾಲಾಂತರ ನಾವು ಈ ಜಾಬನ್ನು ನಾವು ಮುಂದುವರ್ಸ್ಕೊತ ಬರ್ತಾ ಇದ್ದೇವೆ, ಆದರೂ ನಮಗೆ ಈ ನೌಕರಿಯನ್ನು ಕಾಯಂಗೊಳಿಸ್ತಾನೆ ಇಲ್ಲ, ನಮ್ಮ ಮೇಲೆ ಕಡೆಗಣಿಸ್ತಾ ಇದ್ದಾರೆ ಸರ್ಕಾರ। ನಮ್ಮ ನೋಡಿ ಇವತ್ತು ನಮ್ಗೆ ಕೊಡ್ತಕ್ಕಂಥ ಭತ್ಯವನ್ನು 9000 ರೂಪಾಯಿ ಈಗ ಮಾರುಕಟ್ಟೆಯಲ್ಲಿ ಹೋದ್ರೆ 1 ಕಿಲೋ ಟೊಮೆಟಿಗೆ 150 ರೂಪಾಯಿ ಹೇಳ್ತಾರೆ, ಇದು ಬದುಕೋದು ಹೆಂಗೆ? ನಾವು 9000 ರೂಪಾಯಿದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಬದುಕ್ತಾನೆ ಆಗ್ತಾ ಇಲ್ಲ। ದಯಮಾಡಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನಮ್ಮ MRW, URW ಕಾಯಂಗೊಳಿಸ್ಬೇಕಂತ ನಾನು ಇಷ್ಟು ಹೇಳಿ ಇದು ಮಾಡ್ತೇನೆ। ಹಣಮಂತ ರಾಮಪ್ಪ ದೊಡ್ಡಮನಿ, ಗ್ರಾಮ ಪಂಚಾಯತ್ 2.
तो और खबरों के लिए देखते रहिए एवन न्यूज चैनल, द फेस ऑफ ट्रस्ट।